ಹೇಗಾಯ್ ಸಲಿಗೂ ನಮಸ್ಕಾರ ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಮಧ್ಯಾಹ್ನದಿಂದ ಈ ಪೇಪರ್ ಕಟಿಂಗ್ಸ್ ತುಂಬ ಕಡೆ ಹೋಗ್ತಿದೆ ನನಗೂ ಒಂದು ಎರಡರಿಂದ ಮೂರು ಸಾವಿರ ಕಾಲ್ ಮತ್ತು ಮೆಸೇಜ್ ಬಂದಿದೆ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಪ್ರೆಸೆಂಟ್ಲಿ ಊರಳಿದ್ದೀನಿ ಬಟ್ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ವಿಡಿಯೋ ಮಾಡ್ತಿದ್ದೀನಿ ಏನಕ್ಕೆ ಅಂದರೆ ಈ ಹೇಳಿಕೆ ಪಿ ಡಿ ಒ ನೇಮಕಾತಿಗೆ ಕ್ರಮ ಏನು ಅಂತ ಹೇಳಿಕೆ ಇದರ ಇಂಡೆಪ್ತ್ ಏನು ಯಾವಾಗ ಆಗುತ್ತೆ ಅಂದರೆ ಅಧಿಸೂಚನೆ ಆಗುವ ತನಕ ಇರುವಂತಹ ಪ್ರೋಸೆಸ್ಗಳು ಏನೇನು ಸರ್ಕಾರದಲ್ಲಿ ಶೀಘ್ರ ಅಂದರೆ ಅರ್ಥ ಏನು ಆ್ಯಂಡ್ ನಮ್ಮ ಅಕ್ಷರ ಅಕಾಡೆಮಿ ಟೂ ಇಯರ್ಸಿಂದ ಇದೇ ಸಿಲೆಬಸ್ಸಿಂದ ಬಿದ್ದಿದೆ ನಮಗೂ ಒಂದು ಮೋಟಿವೇಶನ್ ಸಿಕ್ಕಿದೆ ಆವಾಗ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ಜಾಸ್ತಿ ಎಫರ್ಟ್ ಕೊಟ್ಟು ಈ ಸಿಲೆಬಸ್ಸನ್ನು ನಿಮಗೆ ಕಂಪ್ಲೀಟ್ ಮಾಡ್ತೀವಿ ಸೊ ಪಿ ಡಿ ಒರ್ಡು ಸಾವಿರದ ಇಪ್ಪತ್ತೆರಡು ಮೇ ಅಥವಾ ಜೂನ್ ತಿಂಗಳಲ್ಲಿ ನಿಮಗೆ ಅಧಿಕೃತವಾಗಿ ರಾಜ್ಯ ಪತ್ರ ಅಥವಾ ನೋಟಿಫಿಕೇಷನ್ ಬರುವಂತಹ ಚಾನ್ಸಸ್ ಇದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಏನಕ್ಕೆ ಅಂದರೆ ಇದೊಂದೇ ಸಾಕು ಇವ್ರಿಗೆ ತುಂಬ ಜನಕ್ಕೆ ಇದೊಂದು ಪತ್ರಿಕೆ ಕಟಿಂಗ್ ಸಾಕು ತುಂಬ ಜನ ತ್ರೀ ಮಂತ್ಸಿಗೆ ಪಿ ಡಿ ಒ ಇದೆ ಅಂತ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೇಳಿ ಹೇಳ್ತಾರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಬಟ್ ಪಿ ಡಿ ಒ ನೋಟಿಫಿಕೇಷನ್ ಪಕ್ಕಾ ತುಂಬ ಜನ ಇನ್ನೂ ಕೂಡ ಸರ್ ಪಿ ಡಿ ಒ ಸಿಲೆಬಸ್ ಕೊಡಿ ಅಂತಲೇ ಕೇಳ್ತಿದ್ದಾರೆ ಬಟ್ ನಾವು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಿಂದ ಇದಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋಗಳನ್ನು ಮಾಡಿ ಮುಗಿಸಿದ್ದೀವಿ ಸೊ ಯಾರ್ಯಾರಿಗೆ ಗೊತ್ತಿಲ್ಲ ಒಂದು ಸಲ ಹೇಳ್ತೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಿ ಡಿ ಒ ಸಿಲೆಬಸ್ ಸಂಬಂಧಪಟ್ಟಾಗೆ ನಲವತ್ತೇಳು ವಿಡಿಯೋ ಮಾಡಿದ್ದೀನಿ ಪ್ಲೇಲಿಸ್ಟ್ ಇದೆ ಚೆಕ್ ಮಾಡ್ಕೊಳ್ಳಿ ಬಟ್ ಇವಾಗ ತಿದ್ದುಪಡಿ ಆಗಿದ್ದಾವೆ ಈ ಕಾಯ್ದೆಗೆ ಮೂವತ್ತಾರು ತಿದ್ದುಪಡಿ ಆಗಿದೆ ಪ್ರೆಸೆಂಟ್ಲಿ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಎಂಬತ್ತು ವಿಡಿಯೋಗಳ ಸರಣಿ ಸ್ಟಾರ್ಟ್ ಮಾಡಿದ್ದೀವಿ ಅದರಲ್ಲಿ ಹತ್ತೊಂಬತ್ತು ವಿಡಿಯೋ ಆಗಿದೆ ಎರಡೂ ಕೂಡ ಪ್ಲೇಲಿಸ್ಟ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಬೋದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ ಒಂದು ಮೂರು ವರ್ಷಗಳ ಕಾಲ ಕೂಡ ಇದೇ ಇಂದ ಬಿದ್ದಿದ್ದೀವಿ ನಾವು ಈಗ ಸೊ ಒಮ್ಮೆ ಈ ಪೇಪರ್ ಕಟಿಂಗ್ ನೋಡಿ ಏನಂತ ಹೇಳಿದ್ದಾರೆ ಅಂದರೆ ರಾಜ್ಯದಲ್ಲಿ ಹಲವಾರು ಕಡೆ ಪಿ ಡಿ ಕೊರತೆ ಇದೆ ಇದು ಗಮನಕ್ಕೆ ಬಂದಿದೆ ನಮಗೆ ಶೀಘ್ರದಲ್ಲಿ ಪಿ ಡಿ ಒ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಪಿ ಡಿ ಒ ನೇಮಕಾತಿ ಅಂತೂ ಒಂದು ವರ್ಷದಲ್ಲಿ ಬರುತ್ತೆ ಬಟ್ ನೋಡಿ ಇದಕ್ಕೆ ಹಲವಾರು ಹಂತಗಳು ಹಂತಗಳಿರುತ್ತೆ ಸ್ಟೇಜಸ್ ಜಾಸ್ತಿ ಇರುತ್ತೆ ನಾನು ಹಂಡ್ರೆಡ್ ಪರ್ಸೆಂಟ್ ಡ್ಯಾಮ್ ಶೋರ್ ಕೊಡ್ತೀನಿ ನಮ್ಮ ಮಂತ್ರಿಗಳಿಗೆ ಎಷ್ಟು ಹುದ್ದೆ ಖಾಲಿ ಇದೆ ಎಷ್ಟಿ ಎ ಹುದ್ದೆಗಳು ಇನ್ನೂ ನೋಟಿಫಿಕೇಷನ್ ಆಗಿಲ್ಲ ಆಗಬೇಕು ಅನ್ನುವಂತಹ ಮಾಹಿತಿ ಇರೋದಿಲ್ಲ ಸುಮ್ಮನೆ ಯಾರೊಬ್ಬರು ಕೇಳಿರ್ತಾರೆ ಸರ್ ಪಿ ಡಿ ಒ ನೋಟಿಫಿಕೇಷನ್ ಯಾವಾಗ ಸರ್ ರಾಜ್ಯದಲ್ಲಿ ಪಿ ಡಿ ಒಗಳ ಕೊರತೆ ಇದೆ ಅಂತ ಹೇಳಿರ್ತಾರೆ ಅವರು ಹೇಳ್ತಾರೆ ಶೀಘ್ರದಲ್ಲಿ ಮಾಡ್ತೀನಿ ಅಂತ ಹೇಳಿರ್ತಾರೆ ಅಷ್ಟೇ ಬಟ್ ಇದು ಪ್ರೋಸೆಸ್ ನಡೀತಿದೆ ಯಾರು ನಡೆಸ್ತಿದ್ದಾರೆ ಅಂದರೆ ಆ ಇಲಾಖೆಯ ಆಯುಕ್ತರು ನಮಗೆ ಮಂತ್ರಿಗಳ ಪಾತ್ರ ಬೇಡ ನಮಗೆ ನಮಗೆ ಬೇಕಿರೋದು ಆಯುಕ್ತರು ಆರ್ ಡಿ ಪಿ ಆರ್ ಇಲಾಖೆ ಆಯುಕ್ತರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಆಯುಕ್ತರು ತಮ್ಮ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ನೋಡಿ ಪಿ ಡಿ ಒಂದೇ ಹುದ್ದೆ ಅಲ್ಲ ಯಾವುದೇ ಹುದ್ದೆ ಶೀಘ್ರ ನೇಮಕಾತಿ ಅಂದರೆ ಇಷ್ಟು ಪ್ರೊಸೆಸ್ ಇದ್ದಾವೆ ನಾನು ಕೂಡ ತುಂಬ ಜನ ಹತ್ರ ಕೇಳಿ ಅಂದರೆ ತುಂಬ ಜನ ಅಂದರೆ ಬೇರೆ ಯಾರೂ ಅಲ್ಲ ಕೆ ಎ ಎಸ್ ಅಧಿಕಾರಿಗಳಿಂದ ಹಿಡಿದು ಕೆ ಪಿ ಎಸ್ ಸಿ ಕೆ ಎಲ್ಲ ಕಡೆ ನನಗೆ ಗೊತ್ತಿರುವಂತಹ ಕೆಲವೊಬ್ಬರು ಸ್ನೇಹಿತರ ಬರೀ ಕೇಳಿ ಈ ಮಾಹಿತಿನ ಕಲೆಕ್ಟ್ ಮಾಡಿದ್ದೀನಿ ಒಂದು ಹುದ್ದೆಯ ನೋಟಿಫಿಕೇಷನ್ ಆಗಬೇಕು ಅಂದರೆ ನೋಡಿ ಮೊದಲು ಏನು ಮಾಡ್ತಾರೆ ಖಾಲಿ ಹುದ್ದೆಗಳ ಮಾಹಿತಿ ಪಡಿತಾರೆ ಎಷ್ಟು ಹುದ್ದೆ ಖಾಲಿ ಇದೆ ನಂತರ ಅದನ್ನು ಹಣಕಾಸು ಇಲಾಖೆಗೆ ಅನುಮೋದನೆ ಕಳಿಸ್ತಾರೆ ನೋಡಿ ಸರ್ ನಮ್ಮ ಹತ್ರ ಎಷ್ಟು ಹುದ್ದೆ ಖಾಲಿ ಇದೆ ನಾವು ಅದನ್ನ ನೋಟಿಫಿಕೇಶನ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಖರ್ಚು ವೆಚ್ಚ ಎಷ್ಟು ಬರುತ್ತೆ ಇದಕ್ಕೆ ನಿಮ್ಮಿಂದ ಅನುಮೋದನೆ ಬೇಕು ಅಂತ ಕೇಳ್ತಾರೆ ನಂತರ ಏನಾಗುತ್ತೆ ಹಣಕಾಸು ಇಲಾಖೆ ಸರ್ಕಾರದ ಸ್ಥಿತಿಗತಿ ನೋಡಿ ಒಪ್ಪಿಗೆ ಕೊಡುತ್ತೆ ಆಲ್ಮೋಸ್ಟ್ ಕೊಡುತ್ತೆ ಯಾವಾಗಲೂ ನಂತರ ಏನು ಮಾಡ್ತಾರೆ ಇಲಾಖೆಯವರು ಒಂದು ರೋಸ್ಟರ್ ಪದ್ಧತಿ ಪ್ರಕಾರ ಆ ಹುದ್ದೆಗಳನ್ನು ವರ್ಗೀಕರಣ ಮಾಡ್ತಾರೆ ಕೆಟಗರೈಸ್ ಮಾಡ್ತಾರೆ ವುಮೆನ್ಸಿಗೆ ಎಷ್ಟು ಓ ಬಿ ಎಷ್ಟು ಎಸ್ ಟಿ ಎಸ್ ಎಷ್ಟು ಈ ರೀತಿಯಾಗಿ ಡಿವೈಡ್ ಮಾಡ್ತಾರೆ ನಂತರ ಡಿಸೈಡ್ ಆಗುತ್ತೆ ಕೆ ಪಿ ಸಿನ ಕೆ ಎ ಮಾಡಬೇಕಂತ ಅದಾದಮೇಲೆ ಇಷ್ಟು ಕೆಲಸ ಆದಮೇಲೆ ರಾಜ್ಯ ಪತ್ರವನ್ನು ಹೊರಡಿಸ್ತಾರೆ ಅಧಿಕೃತವಾಗಿ ರಾಜ್ಯಪತ್ರ ಪತ್ರ ಹೊರಡಿಸ್ತಾರೆ ಅದಾದಮೇಲೆ ಅಧಿಸೂಚನೆ ಆಗುತ್ತೆ ಇವಾಗ ಈಶ್ವರಪ್ಪನವ್ರು ಹೇಳಿದ ತಕ್ಷಣ ಇಲ್ಲಿಗೆ ಬರೋಲ್ಲ ಇಷ್ಟು ಮುಗಿಸ್ಬೇಕು ಇಷ್ಟು ಪ್ರೊಸೆಸ್ ಮುಗಿಸ್ಬೇಕು ಗುಡ್ ನ್ಯೂಸ್ ಅಂದರೆ ಅಟ್ಲೀಸ್ಟ್ ಸ್ಟಾರ್ಟ್ ಆಗಿದೆ ಇಷ್ಟು ಕೆಲಸ ಆಗೋದಕ್ಕೆ ಕನಿಷ್ಠ ಅಂದರು ನಮಗೆ ಎರಡು ಸಾವಿರದ ಇಪ್ಪತ್ತೆರಡು ಮೇ ಜೂನ್ ತನಕ ಸಮಯ ಬೇಕು ಇಷ್ಟೊಂದು ಸಮಯ ಏನಕ್ಕೆ ಅಂದರೆ ನೋಡಿ ರಾಜ್ಯ ಪತ್ರದಲ್ಲಿ ಅಧಿಕೃತವಾಗಿ ಬಂದ ಮೇಲೆ ನೋಟಿಫಿಕೇಷನ್ ಅಲ್ವಾ ನಾನು ಹೇಳಿದಾಗೆ ಎಸ್ ಟಿ ಎ ಮತ್ತು ಕಾರ್ಯದರ್ಶಿ ಗ್ರೇಟು ಆಲ್ರೆಡಿ ರಾಜ್ಯ ಪತ್ರದಲ್ಲಿ ಬಂದಿದೆ ಇನ್ನೂ ಮಾಡಿಲ್ಲ ಹಲವಾರು ಕಾರಣಗಳಿದಾವೆ ಅದಕ್ಕೆ ಮಾಡ್ತಾರೆ ಸೊ ಎಸ್ ಡಿ ಎ ಮತ್ತು ಗ್ರೇಡ್ ಟು ಆಗಿದ ಮೇಲೆ ಪಿ ಡಿ ಒ ನೋಟಿಫಿಕೇಷನ್ ಆಗುತ್ತೆ ಒಂದು ನೆಮ್ಮದಿ ಅಂದರೆ ಅಟ್ಲೀಸ್ಟ್ ಪಿ ಡಿ ಒಂದು ಹೋಪ್ ಬಂತು ನಮಗೆ ತುಂಬ ಜನರ ಡ್ರೀಮ್ ಜಾಬ್ ಇದು ಪಿ ಡಿ ಒ ಯಾರು ಏನೇ ಹೇಳ್ಬೋದು ಆ ಜಾಬ್ ಈ ಜಾಬ್ ಅಂತ ಪಿ ಡಿ ಒ ಹುದ್ದೆ ಒನ್ ಆಫ್ ದ ಮೋಸ್ಟ್ ಕ್ರೇಜಿಯೆಸ್ಟ್ ಜಾಬ್ ನಮ್ಮ ಕರ್ನಾಟಕದಲ್ಲಿ ಆ ಹುದ್ದೆಲಿರೋರು ಕೇಳಿ ಏಜ್ ಆಗಿರೋರು ಕೇಳಬೇಡಿ ಅವ್ರು ತುಂಬ ಹತಾಶವಾಗಿ ಹೇಳ್ತಾರೆ ಬಟ್ ಯಂಗ್ ಪಿ ಡಿ ಒ ಆಗಿರೋರನ್ನ ಕೇಳಿ ಅವ್ರಿಗೆ ಎಷ್ಟು ಪವರ್ ಇರುತ್ತೆ ಅಂತ ಸೊ ನಾನು ಹೇಳೋದಿಷ್ಟೇ ನಿಮಗೆ ನಿಮ್ಮ ಮುಂದಿನ ಹತ್ತು ತಿಂಗಳು ಇದಕ್ಕೆ ಮೀಸಲಾಗಿಡಿ ಸಿಲೆಬಸನ್ನು ಕಂಪ್ಲೀಟ್ ಆಗೋದಿ ಒಂದು ಕಡೆಯಿಂದ ಓದ್ಕೊಳ್ಳಿ ಅದಾದ ಮೇಲೆ ನಿಮಗೆ ಯಾವುದೇ ಎಸ್ ಡಿ ಎ ಬಂದರೂ ಕೂಡ ಪಿ ಡಿ ಒ ಬಂದರೂ ಕೂಡ ಎರಡು ನಿಮಗೆ ಸಿಗುತ್ತೆ ಮೊದಲು ಎಸ್ ಡಿ ಎಕ್ಸಾಮ್ ಬರೆದು ಆ ಲೀಸ್ಟಲ್ಲಿ ನಿಮ್ಮ ಹೆಸರನ್ನ ಬರ್ಸ್ಕೊಳ್ಳಿ ಅದು ಬರ್ಸಿದ್ರಿ ಅಂದರೆ ನೀವು ಪಿ ಡಿ ಒ ಆದ್ರಿ ಅಂತ ನೆಕ್ಸ್ಟ್ ಪಿ ಡಿ ಒ ಎಕ್ಸಾಮ್ ಬಂದಾಗ ತುಂಬ ಈಸಿಯಾಗಿ ಬರಿಬೋದು ನೀವು ಸೊ ಇದು ಪ್ರಾಕ್ಟಿಕಾಲಿಟಿ ಫಸ್ಟ್ ಎಸ್ ಡಿ ಎ ಆಗಬೇಕು ಏನಕ್ಕೆ ಹೇಳ್ತೀನಿ ಅಂದರೆ ನಮ್ಮ ಕನ್ನಡ ಯೂಟ್ಯೂಬ್ನಲ್ಲಿ ತುಂಬ ಫೇಕ್ ನ್ಯೂಸನ್ನು ಕೊಡ್ತಾರೆ ಇನ್ನೂ ನಮಗೆ ಎಸ್ ಡಿ ಎ ಆಗಿಲ್ಲ ಬಟ್ ಅವರ ಹೇಳಿಕೆನ ಇಟ್ಕೊಂಡು ಪಿ ಡಿ ಒ ಆಗುತ್ತೆ ಅಂತ ಹೇಳ್ತಾರೆ ಬೇಕಾದ್ರೆ ಚೆಕ್ ಮಾಡಿ ಚೆಕ್ ಮಾಡಿಬಿಟ್ಟು ನೋಡಿ ತುಂಬ ಕಡೆ ಹೇಳಿರ್ತಾರೆ ಪಿ ಡಿ ಒ ಆಗುತ್ತೆ ಇವಾಗ ಹೇಳ್ತೀನಿ ಪಿ ಡಿ ಒ ಆಗುತ್ತೆ ಬಟ್ ಅದಕ್ಕಿಂತ ಮುಂಚೆ ಎಸ್ ಡಿ ಎ ಎ ಗ್ರೇಡ್ ಟು ಆಗಬೇಕು ಇದು ಪ್ರಾಕ್ಟಿಕಲ್ ವಿಷಯ ನಮಗೂ ತುಂಬ ಜನ ಹೇಳ್ತಿದ್ರು ಸರ್ ಇದ್ರ ಬಗ್ಗೆ ನೋಟಿಫಿಕೇಷನ್ ಬಗ್ಗೆ ಮಾಹಿತಿನೇ ಇಲ್ಲ ಟೂ ಇಯರ್ಸಿಂದ ಏನಕ್ಕೆ ಈ ಥರ ವೀಡಿಯೋಸ್ ಮಾಡ್ತೀರಾ ಜಿ ಕೆ ವಿಡಿಯೋಸ್ ಮಾಡಿ ಜಾಸ್ತಿ ಪಿ ಎಸ್ ಐ ಪಿ ಸಿಗೆ ಹೆಲ್ಪ್ ಆಗುತ್ತೆ ಬೇರೆದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನೋಡಿ ಪಿ ಎಸ್ ಐ ಮತ್ತು ಪಿ ಸಿಗೆ ನಮ್ಮ ರಾಜ್ಯದಲ್ಲಿ ಕನಿಷ್ಠ ಅಂದರೂ ಒಂದು ನಲವತ್ತು ಚಾನಲ್ ವೀಡಿಯೋಸ್ಗಳು ಮಾಡ್ತಿದ್ದೆ ತುಂಬ ಕ್ವಾಲಿಟಿಯಾಗಿ ಮಾಡ್ತಿದ್ದಾರೆ ಅವ್ರು ಅವ್ರ ಕೆಲಸ ಮಾಡ್ತಿದ್ದಾರೆ ಸೊ ಇದಕ್ಕೆ ಯಾರೂ ಮಾಡ್ತಿಲ್ಲ ನಾವು ಈ ಕೆಲಸ ಮಾಡೋಣ ನಮ್ಮ ಫೋಕಸನ್ನು ನಾವು ಮತ್ತೆ ಜಾಸ್ತಿ ಮಾಡಿಕೊಡ್ತಿದ್ದೀವಿ ಅಂದರೆ ನಾವಿವಾಗ ತುಂಬ ಮೋಟಿವೇಟ್ ಆಗಿದ್ದೀವಿ ಆಗುತ್ತೆ ಅಂತ ಗೊತ್ತಾದ ಮೇಲೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ ಆಗಲ್ಲ ಅಂದರೆ ಹೋಪೆ ಇಲ್ದಾಗೆ ನಾವು ಪಾಠ ಮಾಡಿದ್ದೀವಿ ಅಂದರೆ ನಾನಿವಾಗ ಹಂಡ್ರೆಡ್ ಪರ್ಸೆಂಟ್ ಪಾಠ ಮಾಡೇ ಮಾಡ್ತೀನಿ ಆರ್ ಡಿ ಪಿ ಆರ್ ಎರಡು ಸಾವಿರದ ಇಪ್ಪತ್ತೊಂದರ ಎಂಬತ್ತು ವೀಡಿಯೋಗಳು ಇದರಲ್ಲಿದ್ದಾವೆ ಏಯ್ಟಿ ವೀಡಿಯೋಸ್ ಮಾಡಬೇಕು ನಾನೀಗ ಇದರಲ್ಲಿ ಹತ್ತೊಂಬತ್ತು ವೀಡಿಯೋ ಆಗಿದೆ ಜನರಲ್ ಇಂಗ್ಲೀಷ್ ಸರಣಿ ಇದರಲ್ಲಿ ನಾವೀಗ ಎರಡು ವೀಡಿಯೋ ಮಾಡಿದ್ದೀವಿ ನಾಳೆ ಬೆಳಗ್ಗೆ ಆರ್ಟಿಕಲ್ ಸಂಬಂಧಪಟ್ಟಾಗೆ ಎಕ್ಸಾಂಪಲ್ ವೀಡಿಯೋ ಬರುತ್ತೆ ಅದನ್ನು ಕೂಡ ಮಿಸ್ ಮಾಡಬೇಡಿ ಆ್ಯಂಡ್ ಪ್ರತಿದಿನ ಮಾರ್ನಿಂಗ್ ಒಂದು ಈವ್ನಿಂಗ್ ಒಂದು ವೀಡಿಯೋ ಹಾಕುವಂತಹ ಪ್ರಯತ್ನ ಇದೆ ನಾವು ಸ್ಲೈಡ್ ತುಂಬ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು ಬಟ್ ಇನ್ನೊಬ್ರನ್ನ ಹೈರ್ ಮಾಡ್ಕೊಂಡಾದ್ರೂ ಸರಿ ಮಾರ್ನಿಂಗ್ ಒಂದು ಈವ್ನಿಂಗ್ ಒಂದು ವಿಡಿಯೋ ಹಾಕುವಂಥ ಪ್ರಯತ್ನವನ್ನು ಮಾಡ್ತೀನಿ ನೆಕ್ಸ್ಟ್ ನಮಗೆ ಉಳಿದಿರೋದು ಪಿ ಡಿ ಒ ಮತ್ತು ಎಸ್ ಟಿ ಎ ಮಾದರಿ ಪ್ರಶ್ನೆ ಪತ್ರಿಕೆ ಈಗ ಪಿ ಎಸ್ ಐ ಪಿ ಸಿ ಕೆ ಎ ಎ ಎಸ್ ಎಫ್ ಡಿ ಎಸ್ ಟಿ ಅಂದರೆ ಜಿ ಕೆಗೆ ತುಂಬ ಮಾಡಲ್ ಪೇಪರ್ಸ್ ಇದ್ದಾವೆ ಬಟ್ ಈ ಸಿಲೆಬಸ್ಗೆ ಮಾಡಲ್ ಪೇಪರ್ಸ್ ಇಲ್ಲ ಅದನ್ನು ನಾವು ಪ್ರಿಪೇರ್ ಮಾಡ್ತೀವಿ ಇನ್ನು ನಮಗೆ ಉಳಿಯೋದು ಯಾವುದು ಅಂದರೆ ಕಂಪ್ಯೂಟರ್ ತರಗತಿಗಳು ಇದು ಮುಗಿದ ಮೇಲೆ ಇದಕ್ಕೆ ಬರೋಣ ಸೊ ನಮ್ಮ ಕಡೆಯಿಂದ ಇಷ್ಟು ಕಂಟೆಂಟನ್ನು ನಾವು ಫ್ರೀಯಾಗಿ ಕೊಡ್ತೀವಿ ಐ ಹೋಪ್ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಡ್ರೀಮ್ ಜಾಬ್ಗೆ ಮತ್ತೆ ಹೋಗಿ ಬಂದಿದೆ ನಿಮ್ಮ ಮುಂದಿನ ಹತ್ತು ತಿಂಗಳು ಅದನ್ನು ಡಿಸೈಡ್ ಮಾಡುತ್ತೆ ಸೊ ಗೈಸ್ ಇಷ್ಟು ಮಾಹಿತಿ ಕೊಡಬೇಕಾಗಿತ್ತು ನಿಮಗೆ ನಾನು ಊರಲ್ಲಿದ್ದೆ ಪ್ರೆಸೆಂಟ್ಲಿ ಆದರೂ ಕೂಡ ಲೇಟ್ ಆಗುತ್ತೆ ನಿಮ್ಮ ವಿಷಯ ತಲುಪೋದು ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಮ ತಯಾರನ್ನ ಕ್ಲೀನಾಗಿ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋದಲ್ಲಿರುವಂಥ ಇನ್ಫಾರ್ಮೇಷನ್ ಹಂಡ್ರೆಡ್ ಪರ್ಸೆಂಟ್ ಆಗಿರುವಂಥ ಇನ್ಫಾರ್ಮೇಷನ್ ಆ್ಯಂಡ್ ನಾನು ಟೂ ಡೇಸ್ ಬ್ಯಾಕ್ ವೀಡಿಯೋ ಮಾಡಿದ್ದೆ ನಿಮಗೆ ಹೇಳಿದ್ದೆ ಪಿಡಿಯೋ ನೋಟಿಫಿಕೇಷನ್ ಆಗುತ್ತೆ ಒನ್ ಇಯರ್ ಆದಮೇಲೆ ಅಂತ ಅದಕ್ಕೆ ಸಂಬಂಧಪಟ್ಟಾಗೆ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ ಸೊ ಯಾವುದೇ ವಿಷಯ ಅಕ್ಷರ ಅಕಾಡೆಮಿಯಿಂದ ಬಂತು ಅಂದರೂ ಅದು ಜೆನ್ಯೂನ್ ಆಗಿರುತ್ತೆ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋನ ಶೇರ್ ಮಾಡಿ ಸೊ ಒಂದು ಹಂತ ಮುಂದೆ ಹೋಗಿ ಜಾಸ್ತಿ ಎಫರ್ಟ್ ಹಾಕಿ ಇನ್ಮೇಲೆ ವೀಡಿಯೋಸ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್